ಸಮಾಧಾನನ ಆಗ್ವಲ್ ನನಗರ ಒಂದೀಟು. ಹಿಂಗ ಇದ್ನಂದ್ರ ಸತ್ತ ಹೋಗ್ತಾನೆ ಇವತ್ತು. ಸೊಸಿ ಇರಮ್ಮ, ಯಾಕೋ ಏನಾತು? ಮಾವರ ಮಾವರ, ಇವತ್ ಯಾವ್ದು ಹೊಸ ವಿಚಾರ ನನ್ ಕಿವಿಗೆ ಬಿದ್ದಿಲ್ರಿ ಮಾವರ. ನನಗೆ ಯಾಕ ಸಮಾಧಾನನ ಆಗ್ವಲ್ತ್ರಿ ಮಾವರ. ಒಂಥರ ನನಗ ನನಗೆ ಯಾಕನ ಕಾಲ್ ನಿಂತಲ್ಲೇ ನಿಂದ್ರವಲು. ಹೃದಯ ಗಟ್ಟಿ ಹಿಡ್ಕೊರ್ವ, ಸಂಜೆ ಮಟ್ಟ ಯಾವ್ದಾರ ಒಂದು ಹೊಸ ವಿಚಾರ ಕಿವಿಗೆ ಬಿದ್ದ ಬೀಳ್ತತಿ, ತಲೆ ಕೆಡ್ಸ್ಕೊಬೇಡ. ಏನ ಅಸಮಾಧಾನವಾಗಿ ಕಾಯ್ಬೇಕು, ತಾಳ್ಮೆ ಇದ್ದವನ ಏನಾರ ಸಾಧ್ಸಕ್ ಸಾಧ್ಯ. ಇವತ್ತು ತಾಳ್ಮೆ ಮುಖ್ಯ ಮನ್ಷಾಗ. ಕಾಯಿ ಕಾಯಿ, ಯವ್ವ ದೇವ್ರಿ, ಎಂತ ಸುಸಿ ಕೊಟ್ಟಪ್ಪ ದೇವ್ರಿ. ಇಕ್ಕಿಗೆ ಬರೀ ಇನ್ನೊಬ್ರ ಮನೆ ವಿಚಾರ ಏನಾಗ್ತಾ ಐತಿ ಏನಾಗ್ತಾ ಐತಿ ಅಂತ ತಿಳ್ಕೊಬೇಕು. ಹೊಸ 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 ವಿಚಾರ, ಯಾವ್ರ ಮನೆ ಒಳಗೆ ಏನು ಚಾಡ ಮಾತಾಡ್ತಾರೆ, ಇವ್ರ ಮನೆ ಒಳಗೆ ಏನು ಚಾಡ ಮಾತಾಡ್ತಾರೆ, ಊರಾಗೇನು ಸುದ್ದಿ ಕತಿ, ಇಂಥದ್ದು ತಿಳ್ಕೊಳ್ಳಿಕ್ಕಂದ್ರೆ ನಮ್ಮ ಈರಿಗೆ ನಿದ್ದಿನೇ ಬರಲ್ಲ. ಈ ಕತಿ ಒಳಗೆ ಈ ಥರ ಐತಿ ನೋಡ್ರಿ, ಸಿಕ್ಕಾಪಟ್ಟೆ ನಗ್ತೀರಿ. ಏ ಮೊದಲು ನಿಂದು ನೀ ನೋಡ್ಕೋ, ಇಲ್ಲೋಡ ಬಾಳ ಹರಡಕ್ ಹೋಗಡ. ನೀ ಯಾಕೆ ಇಲ್ಲೇ ನನ್ನ ಕಸ ಚೆಲ್ಲಿದ್ದಿ ಅದನ್ನ ಹೇಳಿ ನೀನು. ಏನಾಗಕತ್ತೈತಿ, ದೌಡ ಹೋಗ್ಬೇಕು ನನ್ನ. ಇದೊಂದು ರಾಣಿ ಏನಂತ ಅತ್ತಿ ಕಡಕತ್ತಿ ಬಿಡ್ತತ್ತ. ಏನ್ರಿ ಅತ್ತಿ, ಒಂದ್ ಒಟ್ಟೆ ಚಾ ಮಾಡ್ಕೊಂಬಂದ್ ಕೂಡ ಡಿಂಗ್ರ ಬಿಲ್ಲಿ ಆಗಲಿಂದ ಹೇಳೇ ಹೇಳಕತ್ತೀನಿ. ಈ ರೀ ನೀನು ಕಿವಿ ಕೇಳುದಿಲ್ಲೇ, ಅತ್ತಾಗಿಂದಿತ್ತ ಇತ್ತಾಗಿಂದತ್ತ ಅಡ್ಡಾಡಕತ್ತಿಯಲ್ಲ, ಚಾ ಮಾಡಿಕೊಟ್ಟು ಎಲ್ಲಾರ ಹಾಳಾಗು. ಚಾ 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 ಅಂತ ಬಡ್ಕೊಂಡು ಸಾಯ್ತಿತ್ ನೋಡತ್ತ. ಚಾ ಏನ್ ಇನ್ನೊಂದ್ ಅರ್ಧ ತಾಸು ಬಿಟ್ಟಾದ್ರೂ ಮಾಡ್ಬೋದು. ಅಲ್ಲಿ ಹೊರಗೆ ಏನ್ ಮಾತಾಡಕತ್ತಾರ, ಏನ ಯಾರ ಮನೆ ಸುದ್ದಿ ಮಾತಾಡಕತ್ತಾರ, ಏನ ನಾ ಅದನ್ನ ಕೇಳಿಸ್ಕೋಬೇಕು ಮೊದಲು. ಅರೆ ಪುಷ್ಪಂದು ಅಕ್ಕ, ನಿಮ್ದು ಮನೆ ಕತ್ರಾಗಿ ನಮ್ದು ಮನೆ ಬಾಗ್ಲಲ್ಲಿ ಯಾಕೆ ಹಾಕಿದ್ರಿ? ಅರೆ ನಮ್ದು ಬಾಗ್ಲಾದ್ರೆ ಬಾಗ್ಲಾಗೆ ಇರ್ಬಾರ್ದು, ನಮ್ದು ಆದ್ರೆ ಗಲೀಜಾದ್ರೆ ನಡೀತದೆ. ಅರೆ ಪೂರ ದಂಧಾಗೆ ಆಗ್ಬಿಟ್ಟಿದೆ ಅಲ್ಲಿ. ನಿಮ್ದು ನೋಡಿ ಎಷ್ಟು ಸಾಧ್ಯ ಇದೆ. ಯವ್ವ ನಾ ನೋಡ್ಲಿಲ್ ತಗೋರ ತಾಯಿ, ಅದ ಹಂಗ ಕಸ ಹೊಡೆಯತ್ತಿದ್ದಲ್ಲ, ಏನ ನಿನ್ ಮನೆ ಬಾಗ್ಲ ಕೊಟ್ಟು ಬಂದತ್ತಿ. ಅದಕ್ಕೆ ಎಷ್ಟು ಮಾತಾಡ್ತಿ? ಅರೆ ಬೇಕಂತ ಹಾಕ್ಬಿಟ್ಟು ಸುಳ್ಗೆ ಹೇಳ್ತೀರಿ, ನಮ್ದಿಗೆ ಕಿವಿಯಾಗಿಲ್ಲ ಏನು ಹೂಗೆ ಇಟ್ಕೊಂಡಿದ್ದೀವಿ. ಈಗೇನ ಆ ಕಸ ತೆಗಿಬೇಕನ, ತಕೋತೇನೆ ಬಿಡು. ಅರೆ ಇಷ್ಟು ದೊಡ್ಡ ಜಗಳ ಮುಗಿದ್ರೆ ಹೆಂಗಿದೆ? ಅಲ್ಲ ಅಲ್ಲ, ಆದ್ರೂ ಮೊದಲು ಹಾಕ್ಲೇಬಾರ್ದಾಗಿತ್ತು, ಈಗ ತಕ್ಕೊಳ್ಳೋದೇನು ದೊಡ್ಡ ಮಾತು, ಮೊದಲು ಹಾಕೋದು ಯಾಕೆ ಹಾಕ್ಬೇಕು? ನಮ್ದಿಗೆ ಅದೇ ಕೇಳ್ತಾ ಇರೋದು, ಮೊದ್ಲಿಗೆ ಹಾಕ್ಬಿಟ್ಟು ಈಗ ತಕೊಂಡ್ಬಿಟ್ರೆ ಎಲ್ಲ ಸರಿಗೆ ಹೋಗ್ಬಿಡ್ತದೆ. ನಮ್ದಿಗೆ ಯಾಕೆ ಹಾಕ್ಬೇಕಿತ್ತು ಬಾಗ್ಲಲ್ಲಿ ನೀವು? ಹೌದು ಅದು ಕರೆ ಅನ್ನ ಪುಷ್ಪಕ್ಕ. ಇವತ್ತ ಕಸ ಹಾಕಿದಿ, ನಾಳೆ ಮೊಸರನ್ನು ಚಾಲ್ತಿ. ಅರೆ ವೈಚ, ನಮ್ದಿಗೆ ಇದು ಗೊತ್ತೇ ಆಗಿಲ್ಲ. ಅರೆ ಇವತ್ತು ಕಸಾಗೆ ಹಾಕ್ಬಿಟ್ಟಿದ್ದೀರಿ, ನಾಳೆ ಮೊಸರಾಗೆ ಚಾಲ್ತೀರಿ. ಏ ನಾ ಯಾಕೆ ಚಲಕ್ ಹೋಗ್ಲೇ ಮೊಸರಿನ? ಅಲ್ಲ ಇನ್ನೇನು ನಮ್ಮ ಪುಷ್ಪಕ್ಕಗೆ ಅಷ್ಟು ತಿಳುವಳಿಕೆ ಇಲ್ಲ ಅನ್ನಂಗಿಲ್ಲ, ಅಲ್ಲ ಆ ಕಸ ಏನ ಹಾಕಿರ್ಬೋದು, ಮೊಸರಿ ಯಾಕೆ ಹಾಕ್ತಾಳ ಬಿಡು ಪತಕ್ಕ. ಅಂದ್ರ ಪುಷ್ಪಕ್ಕಗ ಬುದ್ಧಿನೇ ಇಲ್ಲ ಅನ್ನಾತಿರೇನ್ರಿ? ಏನ ನನಗ್ ಬುದ್ಧಿ ಇಲ್ಲ ಅಂತಿಲ್ಲ, ನನಗ್ ಬುದ್ಧಿ ಇಲ್ಲ ನಾ ಪಾತಿ. ವೈಚೆ ಬುದ್ಧಿಗೆ ಇದ್ರೆ ನೀವು ನಿಮ್ದು ಮನೆ ಕಸಾಗೆ ತಗೊಂಡ್ಬಂದು ನಮ್ದು ಮನೆ ಬಕ್ಕಳಲ್ಲಿ ಹಾಕ್ತಿದ್ರಿ. ಹೇಳಿ ಹಾಕ್ತಿದ್ರಿ? ಅಲ್ಲ ಅಲ್ಲ, ಅಷ್ಟಕ್ಕ ಮಾತು ಕೈ ಕೈ ಹಿಡಿದು ಹೊಡೆದಾಡ್ಬೇಡ್ರಿ, ಹೋಗ್ಲೇತ ಏನ ಹಾಕ್ಯಾಳ ತಕೊಂಡ್ಬಿಡ್ರಿ. ಈ ಹಡಿಬಿಟ್ಟು ಈರಿ, ಅವ್ರು ಈಟ ಜಗಳ ಮಾಡಕತ್ರಿ, ಇಷ್ಟು ಮಾಡಕತ್ತಾಳದನ್ನ. ಲೇ ಊರ ಬೆಂಡ್ಲಿ ಲೇ ಈರಿ. ಓ ನಮ್ಮತ್ತಿ ಬಂದ್ಲು. ಏ ಊರ್ ಹಡಿಬಿಟ್ಟೆ, ರಾಯ್ಕಿ ಇನ್ನೊಟ್ ಹಚ್ಕೊಡಕತ್ತಲ್ಲ, ನೀವು ಹಂಗ ಜಗಳ ಮಾಡಕತ್ತಿರಲ್ಲ, ಹೋಗ ಬಿಡಾಡಿ ಹೋಗ, ಆಕಿ ಮನೆಯನ್ ಕಸ ತೆಗೆದು ಒಯ್ಯು ಹೋಗ ತಗ ತೀಪಿಗೆ. ಏ ನೀ ಯಾವ ಜಗಳ ಮಾಡತ್ತೆ, ಏನ ಹಾಕ್ಯಾಳ ಆ ಪಿತಟ್ ಬಂದಿರ್ತಂತ ತಿಳ್ಕೊ. ಏನ ಹೋಗ ಎದಕ್ಕೆ ಹೋದ್ರಕತ್ತಿ, ಬಗಲ ನಿಂತ ಹೋಗ ಏನಾಗಲ್ಲ ಹೋಗ್ರಿ. ಮುಗಿಸೇ ಬಿಟ್ಲು. ಅಕ್ಕಿವರ ನೋಡ್ರಿ, ಪುಷ್ಪಕ್ಕಗ ಅಕ್ಕಿ ಮನೆಯನ್ ಕಸ ತಗೊಂಡೈ ಪಾಪ ಆತವಕ್ಕರ ಮನೆ ಬಕ್ಕಲ ಹಾಕ್ಯಾಳ. ಲೇ ಡಿಂಗರ್ ಬಿಲ್ಲಿ, ಅಲ್ಲ ನಿನಗೆ ಏನು ಬಂದತ್ತೆ ಬಗ್ಗು? ಲೇ ಕರಿಮಾರಿ ಈರಿ, ನಿನಗೆ ಯಾಕೆ ಬೇಕು ಲೇ ಮಂದಿ ಮನೆ ವಿಚಾರ? ಅದು ಏನು ಬೇಕು ಎತ್ತ ಹೋಗುವಲ್ಲ ಕತ್ತಾಗ, ಒಟ್ಟು ತಣ್ಣಗಿರೋದಲ್ಲ ನಿನ್ನ ಕಿವಿ, ಒಟ್ಟು ಮಂದಿ ಮನೆ ವಿಚಾರ ಬೇಕು ನಿನ್ನ ಕಿವಿಯಾಗ. ಬೆಳಗ್ಗೆ ಆತಂದ್ರೆ ಸಾಕು, ಯಾರ ಮನೆ ವಿಚಾರ ಕೇಳಿ ಯಾರ ಮನೆ ವಿಚಾರ ಕೇಳಿ ಅಂತ ಚುಟ್ಟು ಚುಟ್ಟು ಅಂತದಲ್ಲ. ಅತ್ತಿಯಾರ ನಿಮ್ಗೆ ಏನು ಗೊತ್ತೈತೆ, ಸುಮ್ಮನೆ ರೀ, ಅದರೊಳಗಿರೋ ಆನಂದ. ಊರ್ ಹಡಿ ಬಿಟ್ಟು ಚಾ ಕೇಳಿ ಅಷ್ಟೊತ್ತಾತ, ಇಲ್ಲಿ ಇಲ್ಲಿ ಬಂದು ನಿಂತಿಯಾನ, ಇಲ್ಲಿ ಬಂದು ನಿಂತಿ ಕೆರ ತಗೊಳ್ಳೇನ ಹಾಕ್ಯ ಚಾ ಮಾಡಕತ್ತಾಗ. ಈ ಊರ್ ಹಡಿ ಬಿಟ್ಟು ಇದೇನಂತ ಜೋಡಾತು ಮರ ನನ್ನ ಜನ್ಮಕ್ಕತ್ತಾಗ, ಅದೇಂತ ಮಂದಿ ಮನೆ ವಿಚಾರ ಕೇಳುವುದು ಹುಚ್ಚಿದಕ್ಕ ಅಂತ ನಾನು. ಯವ್ವ ನಾವಲ್ಲೇ ವಯ್ಯವ್ವ, ಇದನ್ನ ಹೆಂಗಾರ ಮಾಡಿ ಬಿಡಿಸ್ಬೇಕಲ್ಲ ಅಂತ ನಾನು. ಅದು ಕೇಳಾರ ಕೇಳ್ತಾಳ, ಬಂದ್ ಮತ್ ನನ್ ತಲೆಯಾಗ ಹುಳ ಬಿಡೋಂಗ್ ನನಗ್ ಕಿವ್ಯಾಗ ಓದ್ತಾಳ. ಒಲ್ಲಿ ಒಲ್ಲಿ ಅಂದ್ರೆ ಬಿಡುದಿಲ್ಲ ಅದನ್ನ ಅತ್ತಾಗ. ಊರಾನು ಸಾಬ್ರಿ ತಗೊಂಡು ಮುಲ್ಲ ಸೊರಗಿದ್ದಂತ, ಈಗೀಗ ಬರೀ ಊರು ಸಾಬ್ರಿ ಬೇಕು ನೋಡಿಕೆಗೆ. ನಾಷ್ಟಕ್ಕೆ ಮಾಡತ್ತಿ? ಅತ್ತಿಯರ ಅವಲಕ್ಕಿ ಮಾಡೋಣ ಅಂತ ಮಾಡೇನಿ ನೋಡ್ರಿ. ಅವಲಕ್ಕಿ ಬೇಡವ ತಾಯಿ, ನನಗ ಎದಿ ಉರಿತಾವ. ಅವಲಕ್ಕಿ ಬೇಡ, ಒಸ್ ಚುಮ್ಮಾರಿ ಹಚ್ಚ, ಚಲೋ ತಂಗ ಪುಟಾಣಿ ಇಟ್ಟಾಕ ತೋಸಿ ಚುಮ್ಮಾರಿ ಮಾಡಿ ನನಗೇನ. ಹೇಪ್ಪ ದೇವ್ರೇ, ಯಾಕೆ ಗಿರ್ಜಿನೂ ಬಂದಿಲ್ಲ, ಪಾರಕ್ನು ಬಂದಿಲ್ಲ, ಯಾಕೆ ಬಂದಿಲ್ಲ ಏನ? ಅಯ್ಯೋ ಅತ್ತಿಯರ ಅವ್ರು ಯಾಕೆ ಬಂದಿಲ್ಲ ಗೊತ್ತನೆ? ಯಾಕ ಚುಮ್ಮಾರಿ ಮಾಡೋ ಬಂದಿಲ್ಲ, ಮತ್ತೆ ಓಡಿ ಬಂದಿಲ್ಲ. ಇವು ಮಾಡ್ತೀನಿ ರೀ ಅತ್ತಿಯರ, ಇಲ್ಲಿ ಮೊದ್ಲು ವಿಚಾರ ಕೇಳ್ರಿ. ಏನ ಗಿರ್ಜಕ್ಕನ ಗಂಡ ಯಾವಕ್ಕೆ ಒಬ್ಬಕಿನ ಇಟ್ಕೊಂಡ್ಬಿಟ್ಟಾನಂತ್ರಿ? ಅತ್ತಿಯರ ಗೊತ್ತನ್ರಿ, ಆಕಿನ ಬಿಡು ಅಂತೇಳಿ ಗಿರ್ಜಕ್ಕರ ಗಂಡನ ಕೂಡ ಜಗಳ ಮಾಡಕತ್ತಾರಂತ. ಅಯ್ಯೋ ಅವ ನೋಡಿದ್ರ ಮಲೇಶಣ್ಣ ಬಿಡುದಿಲ್ಲ ಅನ್ನಕತ್ತಾನಂತ, ದೊಡ್ಡ ಜಗಳಂತ್ರಿ. ನೀವು ನಿನ ಗಂಟೆ ಹೇಳಿ ಲೇ ಇರಿ, ನಿನ್ನ ಹೆಣನ ಎತ್ತ ತಾಳಕ್ಕೆ ಗಿರ್ಜಿ ಕಿವಿಗೆ ಏನಾರ ಈ ವಿಚಾರ ಬಿತ್ತಂದ್ರ ಸುಳ್ಳೈತೆ ಕರೆ ಐತೆ ಏನಾರ ಒಂದು ಒದ್ರಬೇಡ, ನಿನ್ನ ಬಾಯಾಗನ ರೊಟ್ಟಿ ತುರುಕ್ಲಿ.
ಅತ್ತಿಯರ ನಾ ಹೇಳಿದ ವಿಚಾರ 100% ಕರೆಕ್ಟ್ ಐತ್ರಿ. ಮೂರತ್ತು ಮನ್ಯಾಗ ಶಟದಿರ್ತಿ, ಅದ್ ಯಾವಾಗ ಇಂತ ವಿಚಾರ ನಿನ್ ಕಿವ್ಯಾಗ ಬೀಳ್ತಾವ? ನಿನ್ನ ಕಿವ್ಯಾಗ ಮನ ತುರುಕ್ಲಿ. ಆ ಮೂಲಿ ಮನಿ ಮಾದೇವಿ, ಆಮೇಲೆ ಹಿಂದಿನ ಮನಿ ತಿಮ್ಮಕ್ಕ ಮಾತಾಡೋದು ಕೇಳಿಸ್ಕೊಂಡಿರಿ ಅತ್ತಿಯರ. ಏನ ಗಂಡ ಕುಟ್ರ ಆದ್ರು ಜಗ್ಗ ಜಗಳಂತ. ಯವ್ವ ನಾ ಒಲ್ಲೆ ತಾಯಿ, ಹೋಗ ಯವ್ವ ಚುಮ್ಮಾರ ಮಾಡು, ಹೋಗ ಹೋಗ ಮಾಡು, ಹೋಗ್ತಾಗ ನಾಕಿ ಬಂದು ನಿಂತು ಹೋಗ್ಕೊಂತಂತ ಹೋಗ. ಈ ಬಿಡಾಡಿ ಅರ್ಧ ಜೀವನ ಮಂದಿ ವಿಚಾರ ಕೇಳೋದ್ರಾಗ ಕಳೆದ ಬಿಟ್ಲು ಹೋಗತ್ತಾಗ. ಭಾರತನ ಬಂದಿಲ್ಲ ಯಾಕ ಏನ? ಅತ್ತಿಯರ ಏನಾತ ಮೆಲ್ಲಕ್ ಬಾರ, ಮೊದಲ ನನ್ನ ಹಾರ್ಟ್ ವೀಕ್ ಐತಿ, ಹಾರ್ಟ್ ಆಗಿ ಸತ್ತಿಗಿತ್ತ ನಿಂದಾಗಡೆ, ನೀನು ಬೆಂಗ್ಳಿ ಏನಾತ ಹೇಳು. ಅತ್ತಿಯರ ಪಾರಕ್ಕಾರ ಬಂದ್ರ ಹೇಳಕ್ ಹೋಗ್ಬೇಡ್ರಿ, ನನಗೊಂದು ವಿಚಾರ ಗೊತ್ತಾಗೈತೆ ಅವ್ರ ಬಗ್ಗೆ. ಗೊತ್ತಾತ ಗೊತ್ತಾಗೇ ಬಿಡ್ತಾ, ಏನ್ ಹೇಳವ? ಪಾರಕ್ಕನ ಮಗಳು ಯಾವ್ದೋ ಒಂದು ಹುಡುಗನ ಲವ್ ಮಾಡಕತ್ತಾಳ್ರಿ. ಆ ಕಾಲೇಜಿಂದ ಬರ್ಬೇಕಾದ್ರೆ ಒಂದು ದೊಡ್ಡ ನೀರಿನ ಟ್ಯಾಂಕಿ ಇದಿಲ್ರಿ, ಅಲ್ಲಿ ಬರೀ ಮಾತಾಡ್ಕೊಂತ ನಿಂತಿರ್ತಾಳಂತ. ಯಾವಾಗ ನಾ ಮಂದಿ ನೋಡ್ಯಾರಂತ ದಿವಸ ಅದ ಸಂತೆ ಅಂತ ರೀ ಅತ್ತಿಯರ. ಅಂತೆ ಕಂತೆ ಇಂಥ ಬಿಡು ಇಂಥವು ಕಣ್ಣಾರೆ ಖಂಡಿ ಏನು ಇಷ್ಟೆಲ್ಲ ಮಾತಾಡಕ್ ನೀನು? ಅಯ್ಯ ನನಗೆಲ್ಲ ಗೊತ್ತೈತೆ ಬಿಡ್ರಿ ಅತ್ತಿಯರ, ಎಲ್ಲ ವಿಚಾರ ಗೊತ್ತೈತೆ ನನಗೆ. ಆಕೆ ಗೆಳತಿ ರಶ್ಮಿ, ಆ ಪಾರಕ್ಕನ ಮಗಳು ಗೆಳತಿ ರಶ್ಮಿ ಅಂತ ಒಬ್ಬಿಕೊಳ್ಳಲ್ರಿ, ಆ ಹುಡುಗಿನ ಹೇಳಿದ್ ನನಗೆ. ಆ ಪಾರಕ್ಕನ ಮಗಳು ಯಾಕೆ ನಿನ್ನ ಜೊತೆ ಬಂದಿಲ್ಲಲ್ಲ ಅಂದೆ, ಅಂದ್ಬಿಟ್ಲೆ ಇಲ್ರಿ ಹಿಂಗೆ ಐತಿ ಅಂತ ಅಂದ್ಬಿಟ್ಲು ಗೊತ್ತನು. ಆಕೇನು ಮೊದ್ಲು ಹೇಳಿದ್ದಿಲ್ಲ ಇಲ್ರಿ, ಆಕಿದ್ರೆ ಸ್ಪೆಷಲ್ ಕ್ಲಾಸ್ ಐತಂದ್ಲ, ನಾ ಬಿಡತ್ತೆ ನಮ್ಮ ಮಗಳ ಕೆದಕಿ 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 ಕೇಳೇ ಬಿಟ್ಟೆ, ಕಡೆಗೆ ಹೇಳೇ ಬಿಟ್ಲಕ್ಕೆ. ನಮ್ಮ ಕದಾಗ ನಮ್ಮದ್ದರಿಲಿ ಇಷ್ಟು ಬುದ್ಧಿವಂತಿಕೆ ಸಂಸಾರ ಮಾಡೋದ್ರಾಗ ಇಟ್ಟಿದ್ದೆ ಅಂದ್ರೆ ಏ ಮನಿ ಮಠ ಚಂದ ನಿಭಾಯಿಸ್ತಿದ್ದೆ. ಒಟ್ಟ ಮನಿ ಕಡೆ ಮನಿ ಬಾಳೆ ಕಡೆ ಲಕ್ಷ ಇಲ್ಲ, ಪಡಾಳಿ ಹಾರಿಸ್ಕೊಂತ ಬರೇ ಊರನ್ ಮಂದಿ ಸಮಾಚಾರ ತಿಳ್ಕೊಳ್ಳೋದು. ಹೋಗ ಹಡಿ ಬಿಟ್ಟು ಹೋಗು ಬೆಂಡ್ಲಿ, ಮತ್ತೆ ಮನಿ ಹಾಳು ಮಾಡಿಟ್ಟು ಹೋಗು ಕೆಲಸ ಮಾಡೋಗು. ಹಿಂಗ ಆದ್ರೆ ನೀನೇ ನನಗೆ ಚುಮ್ಮಾರಿ ಮಾಡಿ ಕೊಟ್ಟಂಗ ಆತ್ ಬಿಡು. ಮಾಡ್ತೇನೆ ರೀ ತೀರಾ ಮಾಡ್ತೇನೆ. ಶಾಂತಕ ಪಾರಕ್ ಬಂದ್ಲಲ್ಲ, ಈ ನಮ್ಮ ಹಡಿ ಬಿಟ್ಟು ಸೊಸಿ ಹಿಂಗೇನ ಆಗೈತೆ ಅಂದ್ಲು? ಯಾವ್ದಕ್ಕೆ ಬೇಕು ಬಿಡು ಪಾಪ ನಾ ಕೇಳೋದು, ಇದೇನು ಕರೆ ಐತೆ ಸುಳ್ಳು ಐತೆ, ಈ ಬಿಡಾಡಿಗೆ ಅದು ಯಾವ ಬೇಕು ಏನು ಹೇಳಾಳ ಏನು ಸುಳ್ಳ ನಾ ಕೇಳ ಪಾಪ. ಯಾಕೆ ಪಾರಕ್ಕನ ಮನ್ಸಿಗೆ ನೋವು ಮಾಡ್ಬೇಕು? ಬಾರ ಪಾರಕ್ಕ ಮತ್ತೆ ನಾ ಶಾಂತ ಆರಾಮ್ ಕುಂತ್ಬಿಟ್ಟು ಹೇಳು. ನಿನಗೇನು ಬಿಡುವ ಸೊಸಿ ಅದಾಳ, ಮಾಡ್ತಾಳೆ ನಮ್ದು ಎಲ್ಲ ಮಾಡಿ ಮಟ್ಟಿ ತೊಳೆದು ಬೊಳಗ್ ದಬಾಯ್ಕೆ ಬರು ಮಟ್ಟ ಅಂದ್ರೆ ಇಷ್ಟ ತಕತ್ ನೋಡು. ಅಯ್ಯೋ ಏನು ಕೇಳ್ತಿ ಸೊಸಿ ಸುಖಾನ? ಯವ್ವ ಏನಿಲ್ಲ ನೋಡಿ, ತನ್ನ ಕಡ್ಡಿ ತೆಗೆದಿತ್ತ ಗಿಡಂಗಿಲ್ಲ, ಹಂಗೆ ನೋಡ್ಕೊಂತಾಳೆ ನನ್ನ ಸೊಸಿ. ಹೋದ್ರ ಮಾತಾಡಿ ಆಗ ನಮ್ಮ ಬರೀಲಿ ಮನಿ ಬಾಳೆ ಕಡೆ ಲಕ್ಷ ಇರಂಗಿಲ್ಲ, ಬೆಳಗ್ಗೆ ದರದ ಮರದ ಅಡಿಗೆ ಮಾಡಿಟ್ಟಿಂದ ಬರ್ತತಿ. ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಒಂದು ಬಗ್ಸಿ ಮಾಡೋದು ಗೊತ್ತಿಲ್ಲ. ಮಂದಿ ಮನಿ ವಿಚಾರ ಕೇಳ ಕೇಳ ಕೇಳತಾಳ. ನನ್ನ ಬಗ್ಗೆ ಏನಾರ ಮಾತಾಡ್ತಾರನ ಮತ್ತೆ? ನಾನು ಹಡಿಬಿಟ್ಟಿ ಸೊಸಿ ಅದಾಳಲ್ಲ, ಬರೀ ಮಂದಿ ಮನಿ ಪುರಾಣ ಕೇಳೋದಾಕತಿ, ಬಂದ್ ನನ್ ಕಿವಿ ಓದೋದಾಕತಿ. ಅಯ್ಯ ಹೋಗಿ ಬಿಡ ಶಾಂತಕ, ಒಬ್ಬೊಬ್ರು ಹಂಗಿರ್ತಾರೆ, ಏನ್ ಮಾಡಕತಿ? ನನಗೂ ಮಂದಿ ಮನಿ ವಿಚಾರ ಮಾತಾಡೋದ್ರೆ ನನಗೆ ಆಗಿ ಬರೋದಲ್ವಾ ಶಾಂತಕ? ಅಲ್ಲ ಗಿರ್ಜಿನೂ ಬಂದಿಲ್ಲ ಯಾಕ? ಅಯ್ಯೋ ಶಾಂತಕ್ಕ ನಿನಗೆ ಗೊತ್ತಿಲ್ಲ, ನಮ್ ಗಿರ್ಜಿ ಗಂಡ ಯಾವಕ್ಕಿನ ಇಟ್ಕೊಂಡ್ಬಿಟ್ಟನ, ಅದ್ರ ಗಿರ್ಜಿ ಗೊತ್ತಾಗ್ಬಿಟ್ಟತಿ. ತಗೋ ನೀನ ಯವ್ವ ಜಗಳ ನೋಡ್ಬೇಕು ನೀನು, ಹೋಗುನಲ್ಲೇ ದೊಡ್ಡ ಜಗಳ ಎದ್ಬಿಟ್ಟತಿ. ಆಕೆ ಮನೆಗೆ ಬಂದ್ ಕುಂತಾಳಂತ, ನನ್ ಇವನ ಬೇಕು, ನಾ ಇದ ಮನೆಯಾಗಿರಕ್ಕೆ ನಿನ್ನ ಗಂಡ ನಾನು ಲವ್ ಮಾಡ್ಯಾನ ಅಂತ ಹೇಳಿ ನಿಂತು ಬಿಟ್ಟಾಳಂತ. ನೋಡ್ತಿರೇನು? ನೋಡ್ತಿರಂದ್ರೆ ಯಾರು ಹೇಳಿ ಬೇಕಾರ ನಾ ಮತ್ತದನ್ನು ತೋರಿಸ್ತೇನೆ. ಏನ ಗಿರ್ಜಿ ಗಣ್ಣ ಆಕಿ ಮನೆಗೆ ಬಂದಾಳ? ನೋಡ್ ನಾ ಹೇಳಲಿಲ್ಲ, ನಮ್ಮತ್ತಿಗೆ ನಾ ಹೇಳಿದ್ರೆ ನಂಬಿಕೆನ ಬರೋದಿಲ್ಲ, ನನಗೆಲ್ಲ ಊರ ಮುಸಾಬ್ರಿ ಗೊತ್ತಿರ್ತತಿ. ಈಕೆ ಹೇಳಿಂತ ನಮ್ಮತ್ತಿಗೆ ನಂಬಿಕೆ ಬರ್ತತಿ. ಈಗ ನನ್ನ ಸೊಸಿ ಹೇಳಿದ್ಲ, ಆದ್ರೆ ನಾನು ನಂಬಲಿಲ್ಲ. ಶಾಂತಕ್ಕ ಕರೇನ ದೊಡ್ಡ ಜಗಳ ಎದ್ದದು. ಅಯ್ಯೋ ಹಣೆ ಬಾರ್ಗಣೆ ಚೌತಿ, ಅವನಿಗೇನು ಬಂದಿತ್ತ ಶಟಕ್ಯಾನಿ ಹಲ್ಕಟ್ ಬಾಡ್ಯಾಗ ಎಂಥ ಬಂಗಾರದಂತ ಹಿಂತಿ ಇಟ್ಕೊಂಡು ಮುಲ್ಲ ಮತ್ತೆ ಹೊರಗೆ ಮಾಡಕ್ ಹೋಗ್ಯಾನ ನಾನು ಲಡ್ದು ಲಾಟೇನ. ಏನನ್ನ ಯಾರಿಗೆ ಗೊತ್ತಿ, ಯಾವಕ್ಕೆ ಯಾವಾಗ ಅಕ್ಕಿನ ತೋಡ್ರಿಸ್ಕೊಂಡಾನ ಯಾರಿಗೆ ಗೊತ್ತು ನೋಡುವ. ಅಲ್ಲ ಜೋಕ್ಮಾರ್ ಜೋಳ ಹೊರಂಗ ಇರುವ ಒಂದು ಸಂಸಾರನ ನಿಭಾಯಿಸಕ್ಕಾಗವಲ್ತು, ಈ ಕೋಳಿ ಕುಂಟ್ಲಾಗ ಮತ್ತೊಂದು ಸಂಸಾರ ಬೇಕು ನಿಮ್ಗೆ. ಶಾಂತಕ್ಕ ಗಿರ್ಜಿ ಮನೆ ಕಡೆ ಹೋಗುನ್ ಬಾ, ದೊಡ್ಡ ಜಗಳ ಇದತಿ ನೋಡುನಂತ. ಅದ್ರಾಗ ಗಂಡನ್ನ ಇನ್ನಬೇಕಿ ಲವ್ ಮಾಡಕತ್ತಕಿನೂ ಬಂದಾಳ, ಈಕಿನೂ ಅದಾಳ, ಒಳಗೆ ಬಿಟ್ಕೊಂತಾಳ ಬಿಟ್ಕೊಳ್ದಲ್ಲ ನೋಡ್ಬೇಕ. ಅವ್ವ ಹೊಟ್ಟಿ ಖಾಲಿ ಆಗಿ ತಾಳ ಹಾಕ್ತತ್ ನಂದು, ಒಂದಳತಿ ಹೊಟ್ಟೆ ಹತ್ತು ಸಾಮಾಗೈತಿ ಅವ್ವ ತಾಯಿ. ಆಗಲಿಂದ ನನ್ನ ಸೊಸಿ ಚುಮ್ಮಾರಿ ಮಾಡ್ಕೊಂಬ ಅಂತ ಹೇಳತ್ತಿ, ನೀ ಮಾಡೇ ಕೊಡ್ಬೋದಾದ್ರೆ ಹೆಣ ಎತ್ಲೆ ಅದಕ್ಕೆ ಒದರ್ತೀನಿ ತಡಿ ಇನ್ನೊಮ್ಮೆ. ಆತಿಯರ ಆತಿಯರ ಬಂದ್ ಬಂದೆ. ಅಲ್ಲಿಯ ಬಗ್ಗು ಅಲ್ಲ ಅಲ್ಲಿದ್ದು ನಿಂತೀಯ ಬೆಂಡ್ಲಿ? ಅದು ಅದು ಅತ್ತಿಯರ, ಚುಮ್ಮರಿ ಮಾಡತ್ತಿದ್ದಲ್ಲ ಶೇಂಗಾ ಕಾಳು ಹಾಕ್ಲೆ ಬೇಡ ಅಂತ ಕೇಳಕ್ ಬಂದೆ. ನೀವೇನ ಭಾಳ ಮಾತಾಡತ್ತಿದ್ರಿ, ದೊಡ್ಡವ್ರು ಮಾತಾಡೋತ್ನ ನಾ ಹೆಂಗೆ ನಡಕ್ ಬರಲಿ ರೀ ಅತ್ತಿಯರ, ಅದಕ್ಕೆ ಅಲ್ಲೇ ನಿಂತಿದ್ದೆ. ನಿಮ್ದೆಲ್ಲ ಮಾತು ಮುಗಿದಿಂದ ಶೇಂಗಾ ಕಾಳು ಹಾಕ್ಲೆ ಬೇಡ ಅಂತ ಕೇಳೋಣ ಅಂತೇಳಿ. ಆತಾಳ ಆತಾಳ, ನೀನು ಶೇಂಗಾ ಕಾಳು ಹಾಕೋದ್ರಾಗಿ ನನ್ನ ಹೊಟ್ಟೆ ಸ್ಥಾನವಾಗೈತಿಲ್ಲೇ. ಯವ್ವ ತಾಯಿ ರಾತ್ರಿ ತಂಗಡ ರೊಟ್ಟಿದ್ರೆ ಒಟ್ಟು ರಾತ್ರಿ ಪಲ್ಯ ಉಳಿದಿದ್ರೆ ಹಚ್ಕೊಡ್ ತಿಂದು ಹಳಾಗಿ ಹೋಗ್ತೇನೆ ಹೊರಗೆ. ನೀ ಎಟ್ಟತ್ತರ ಯಾರ್ದಾರ ಮನೆ ವಿಚಾರ ಕೇಳ್ಕೊಂತ ಕುಂದ್ರು. ತಾ 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 ಅತ್ತಿಯರ 5 ನಿಮಿಷ ಮಾಡ್ಕೊಂಬರ್ತೇನೆ, ತಾ ನೀವು ಹಿಂಗೆಲ್ಲ ಅನ್ಬೇಡ್ರಿಪ್ಪ. ಇಂಥದೈತೆ ನೋಡಿ ನನ್ನ ಪಡ್ಪೂಸಿ ಸೊಸಿ, ಇಂಥದೈತೆ ಇದು ಬೆಬರ್ಸಿ ಮಕ್ಕದ್ದು. ಯೋ ಶಾಂತಕ್ಕ ಬಡಬಡ ಚುಮ್ಮರಿ ತಿನ್ನು, ಹೋಗುನಂತ ಗಿರ್ಜಿ ಮನೆ ಕಡೆ. ಪಾಪ ಗಂಡ ಜಗಳ ತೆಗೆದ್ಬಿಟ್ಟಾನ, ಅವನು ಆ ಮೂಲನೂ ಆಕಿನ ಬೇಕಂತಾನ. ಅಯ್ಯಯ್ಯ ನಮ್ಮ ಗಿರ್ಜಿ ಗೋಳ ನೋಡ್ಬೇಕು ಹಂಗಾರ ಪಾಪ, ಆ ಬಾಡ್ಯಾಗ ಕೊಟ್ಟು ಬುದ್ಧಿ ಹೇಳ್ತಂತಳಿ, ಕಟ್ಕೊಂಡೆ ಕಡ್ತಾನ ಇಟ್ಕೊಂಡೆ ಕಿರ್ತಾನ ಅಂತ ಹೇಳ್ತಾನೆ ಅವ್ಗೆ. ರೀ
ಅಲ್ಲ ನಿಮ್ ಗೆಳೆಯ ನೋಡಲ್ಲೇ ಏನೋ ಲವ್ ಮಾಡ್ಯಾನಂತಲ್ಲ ಯಾವ ಹುಡುಗಿನ ಈ ವಯಸ್ಸಕ್ಕೆ ಇವ್ಗೇನ್ ಬಂದತಿ ಶರ್ಟ್ ಬ್ಯಾನಿ. ಅಲ್ಲ ನೋಡು ಆಕೆ ನಮ್ಮ ಮನಿಗೆ ಬಂದ್ ಕುಂತಾಳಂತಲ್ಲ, ಒಟ್ ತಿಳಿಸಿ ಹೇಳ್ಬಾರ್ದಂತ್ರಿ ಹಿಂಗೆಲ್ಲ ಮಾಡ್ಬಾರ್ದಂತ ಹೇಳಿ. ನಾವೇನ್ ಹೇಳಕತ್ಲಿ, ಅದ ಅವ್ರವ್ರ ಪರ್ಸನಲ್. ಪರ್ಸನಲ್ ಗಿರ್ಸ್ನಲ್ ಏನಿಲ್ಲ ನಮ್ಮಲ್ಲಿ, ಈಗ ಒಕ್ಕನ್ ನೋಡ್ರಿ ತಗೊಂತಂತ ರಾಟಿಗೆ. ಅಯ್ಯೋ ದೇವ್ರಿ, ಆ ಹುಡುಗಿನ ಮೊದಲು ಪರಿಚಯ ಮಾಡಿಸ್ತೀವನ ನಾನು ನಾನು ಏನೋ ಅನ್ಕೊಂಡು ಪರಿಚಯ ಮಾಡಿಸಿದೆ, ಇನ್ನೇನೋ ಹಾಕೊಂಡು ಕುಂತತಿ. ಈಗ ನಾ ಹೋಗಿ ಏನ್ ನಡಕ್ ಮಾತಾಡ್ಲಿ, ತಣ್ಣಗಿಲ್ಲೇ ಇರ್ತೇನೆ, ಏನಾರ ಯಾಕೆ ಮಾಡ್ಕೊಳ್ಳಿ. ನಮ್ ರಾಜ ಬಲಿ ಅವ್ರ ಹಿಂದ್ ಬರತ್ತಾರ, ನಮ್ಮ ಮಾವಾರ. ಅದೇನಿಲ್ಲ ಮಾವಾರ, ಬಹಳ ಮರ್ಯಾದೆ ಕೊಡ್ಬೇಡ. ಒಂದ್ಸಲ ಬರ್ರಿ, ವಿಸಿಟ್ ಮಾಡ್ರಿ, ಬಹಳ ಸುಂದರವಾಗಿದ್ದ ಗುಡಿ. ಒಂದ್ಸಲ ಜೀವನದ ಎಕ್ಸ್ಪೀರಿಯನ್ಸ್ ಮಾಡ್ರಿ ಇದನ್ನ, ಯಾಕಂದ್ರೆ ಸಿಗಂದೂರು ಚೌಡೇಶ್ವರಿ ಯಾರು ನೋಡಿಲ್ಲ, ಒಂದ್ಸಲ ಬಂದು ನೋಡ್ರಿ. ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದ್ರೆ ಬಸ್ಸು, ಕಾರು, ಲಾರಿ, ಇದು ಟೆಂಪೋ, ಅವನ್ನೆಲ್ಲ ಬೋಟ್ನಾಗ ಹಾಕ್ಕೊಂಡು ಕರ್ಕೊಂಬರ್ತಾರೆ ನದಿ ದಾಟಿಸ್ಕೊಂಡ. ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ. ಹಿಂಗ ತೊಗೊಂಡು ಆಟೋಮೆಟಿಕ್ ತಾನೇ ಆಗ್ತದೆ ಬ್ಲಾಕ್, ಇದು ಕತ್ಲ ಆಯ್ತಂದು ಆಗ್ತಾಯ್ತು. ಸಾಂಬಾರ್ ಏ ವೈಟ್ ರೈಸ್ ಐತಿ, ಸಾಂಬಾರ್ ಐತಿ, ಉಪ್ಪ ಎಲ್ಲ ಎಲ್ಲಿ ಯಾವಾಗ ತಿನ್ಬೇಕು ರೀ ಉಪ್ಪ ಇಷ್ಟ ಕೊಂಡ ಇವ ಹಟ್ಟ ಅಸ್ತೈತಿ, ಸ್ವಲ್ಪ ನಾರ್ಮಲ್ ಉಣ್ಬೇಕು. ಏನೇನು ತೊಗೊಂಬಂದ್ಲೋ, ಏನೇನು ನೀಡಿಸ್ಕೊಂಬಂದ್ಲೋ ಏನೋ.